ಮನೆ ಅಧ್ಯಕ್ಷರೇ ನಮ್ಮಲ್ಲಿ ನೇಕಾರ್ ಸಮೂಹ ದೊಡ್ಡದಿದೆ ನಾವು ಭಾವನೆ ಏನದ ಮಲ್ತಾಯಿ ಗದ್ದೆ ಕಾಣ್ತಾರ ದರ್ಜೆ ಕೂಗು ಯಾರೂ ಕೇಳ್ತಾ ಇಲ್ಲ ಹಿಂದಿನವರು ಕೇಳಿಲ್ಲ ಈಗೇನೋ ನಮಗೆ ಕೆಲಸ ಮಾಡ್ಯಾರ ಬೊಮ್ಮಾಯಿ ಅವ್ರಿಗೆ ಅದ್ರ ಬಗ್ಗೆ ಅಭಿನಂದನೆ ಹೇಳ್ತೇನೆ ರೈತ ಕಿಸಾನ್ ಸಮ್ಮಾನ ಯೋಜನೆ ಹೇಗೆ ನೇಕಾರ್ ಸಮ್ಮಾನ ಯೋಜನೆ ಮಾಡಿ ಯಡಿಯೂರಪ್ಪನವರು ಎರಡ್ ಸಾವಿರ ಕೊಟ್ಟಿದ್ರು ಬೊಮ್ಮಾಯಿ ಅವರು ಐದು ಲಕ್ಷ ಘೋಷಣೆ ಮಾಡಿದ ಕೈಮಗ್ಗ ನೇಕಾರಿಗೆ ಮಾಡಿದಾರ ಎಲ್ಲ ಕೂಲಿ ನೇಕಾರ ಮಾಡ ನೇಕಾರಿಗೂ ಕೊಡಬೇಕು ಅಂತ ನಾವು ಆಗ್ರಹ ಮಾಡಿದೀವಿ ಮುಖ್ಯಮಂತ್ರಿಗಳು ಒಪ್ಕೊಂಡಾರ ಎಲ್ಲ ನೇಕಾರಿಗೆ ಕೊಡ್ತಾರ ಅದೇನು ಬಾಳಿಲ್ಲ ರೈತರದ ರೈತರದ ಪಾಯಿಂಟ್ ಪಾಯಿಂಟ್ ಒನ್ ಪರ್ಸೆಂಟ್ ಆಕೈತಿ ಪಾಯಿಂಟ್ ಒನ್ ಜೀರೋ ಒನ್ ಪರ್ಸೆಂಟ್ ಅದನ್ನೂ ಸಹಿತ ದೊಡ್ಡ ಸಮುದಾಯದ ನೇಕಾರರಿಗೆ ಹೆಂಗಾಗ್ಯದಂದ್ರೆ ಈಗ ಇವತ್ತಿನ ಈಗದೊಳಗ ಈ ಯುಗದೊಳಗೆ ದೊಡ್ಡ ದೊಡ್ಡ ಕಾರ್ಖಾನೆಗಳ ಬಂದಿದ್ದ ಕಾರಣಕ್ಕಾಗಿ ನೇಕಾರು ಉದ್ಯೋಗ ನಿಂತು ಹೋಗಿ ನಿಂತು ಹೋಗಿದ್ರಿಂದ ಭಾಳ ಕಷ್ಟದೊಳಗೆ ಕಣ್ಣೀರು ಹಾಕಿ ಕೊಳ್ತಿದ್ದಾರೆ ಮತ್ತೊಂದು ಉದ್ಯೋಗ ಅವ್ರಿಗೆ ಬರುದಿಲ್ಲ ಅದರಿಂದ ನನ್ನ ಆಗ್ರಹ ಏನಾದಂದ್ರೆ ನೇಕಾರರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡ್ಬೇಕು ಅವರು ಉದ್ಯೋಗಕ್ಕೆ ವಿಶೇಷ ಸಾಕಷ್ಟು ಇಲಾಖೆಗಳಿಂದ ವಿಶೇಷ ಪ್ಯಾಕೇಜ್ ಕೊಡ್ತಾ ಇದ್ದೀರಿ ನೀವು ನೇಕಾರರಿಗೂ ಸಹಿತ ವಿಶೇಷ ಪ್ಯಾಕೇಜ್ ಕೊಡಬೇಕು ಅವ್ರದ್ದು ಅನೇಕ ಬೇಡಿಕೆಗಳನ್ನು ಕೇಳ್ತಾ ಇದ್ದಾರೆ ಅವರು ಆದರೆ ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಮಾಡುವಂತ ಒಂದು ಮನೋಧರ್ಮ ಈ ಸರ್ಕಾರ ಅಧಿಕಾರಿಗಳಿಂದ ಆಗ್ತಾ ಇದೆ ಅವರು ಕ್ಯಾಶ್ ಕ್ರೆಡಿಟ್ ಕ್ಯಾಶ್ ಕ್ರೆಡಿಟ್ ಸಾಲ ಅಂದ್ರೆ ಬರೀ ಏಳು ಕೋಟಿ ಅದರ ಸರ್ ಇಡೀ ರಾಜ್ಯದಾಗಿ ಏಳು ಕೋಟಿ ಅದ ರೈತರನ್ನು ಹತ್ತು ಸಾವಿರ ಕೋಟಿ ಸಾಲ ಮನ್ನಾ ಮಾಡುವ ಮುಂದೆ ನೇಕಾರರಿಗೆ ಏಳು ಸಾವಿರ ಕೋಟಿ ಸಾಲ ಮನ್ನಾ ಏಳು ಏಳು ಕೋಟಿ ಸಾಲ ಮನ್ನಾ ಮಾಡಕ್ಕೆ ಏನದ ಏಳು ಸಾವಿರ ಅಲ್ಲ ಏಳು ಕೋಟಿ ಕ್ಯಾಶ್ ಕ್ರೆಡಿಟ್ ಅದೊಳಗೆ ಉಳಿದಂತೆ ಸಾಲಕ್ಕೂ ಬೇಡಿಕೆ ಅದ ಒನ್ ಪರ್ಸೆಂಟ್ ತ್ರೀ ಪರ್ಸೆಂಟ್ ಅವರಿಗೆ ನೂರ ಎಂಟು ಕಂಡೀಷನ್ ಆಗ್ತಾರೆ ನೀವು ಪೂರ್ವಾನುಮತಿ ತಗೊಳ್ಬೇಕು ಸಾಲಕ್ಕೆ ಪೂರ್ವಾನುಮತಿ ತಗೊಳಕ್ಕೆ ನಾವು ಅದಕ್ಕೆ ನೀವು ಬಡ್ಡಿ ಸಾಯಧನ ಕೊಡಂಗಿಲ್ಲ ಈ ರೀತಿ ತೊಂದರೆ ಕಿರುಕುಳ ಕೊಡುವಂಥ ಕೆಲಸ ಆಗ್ತದೆ ನಿಮ್ಗೆ ಯಾರು ಬೇಡ ಅಂದ್ರೆ ಪೂರ್ವಾನುಮತಿ ಕೊಡೋ ಕೊಡುದು ಪೂರ್ವಾನುಮತಿ ಕೊಡಬೇಕಲ್ಲ ಏಕಾದ್ರೆ ತಿಳಿಸಿ ಹೇಳಬೇಕಲ್ಲ ಈ ಕಾರಣಕ್ಕಾಗಿ ಅವರಿಗೆ ಒನ್ ಪರ್ಸೆಂಟ್ ತ್ರೀ ಪರ್ಸೆಂಟ್ ಬಡ್ಡಿ ಸಾಯಧನ ಇನ್ನೂವರೆಗೆ ಆಗಿಲ್ಲ ಕ್ಯಾಶ್ ಕ್ಯಾರೆಟ್ ಸಾಲ ಅದು ಏನು ನೇಕಾರಿಕೆಗಾಗಿಲ್ಲ ಅದು ಅನ್ನೋ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರ ಯಾಕಂದ್ರೆ ಇಲ್ಲಿಯವ್ರಿಗೂ ನೇಕಾರಿಕೆ ಅನುಭವ ಕೊರತೆ ಅದ ಇವರು ಮಾತಾಡ್ತಾರ ಅಲ್ಲಿ ಹೋದಾಗ ಗೊತ್ತಬೇಕು ಯಾವ ರೀತಿ ರೈತರು ಬೆಳೆಸಾಲ್ ತಗೋತಾರೋ ಬೆಳೆಸಾಲ್ ತಗೋತಾರೋ ಆ ರೀತಿ ಕ್ಯಾಶ್ಕೇಟ್ ಮುಖಾಂತರ ನೇಕಾರರು ನೂಲು ಮಾಲ್ ಖರೀದಿ ಮಾಡ್ಲಾಕ ರೊಕ್ಕ ಬಳಸ್ಕೊಳ್ತಾರ ಮತ್ತೇನು ಉದ್ಯೋಗ ಮಾಡ್ತಾರ ಅವರು ಅದಕ್ಕೂ ಸಹಿತ ನೀವು ಕೊರೆ ಹಾಕಿ ಅದನ್ನ ಅದಲ್ಲ ಅದು ಕೊಡಾಕ್ ಬರೋದಿಲ್ಲ ಅಂತ ನೀವು ತಿರಸ್ಕಾರ ಮಾಡಿದ್ರೆ ಕೇವಲ ಏಳು ಕೋಟಿ ಸಲುವಾಗಿ ಏಳು ಕೋಟಿ ಸಲುವಾಗಿ ನೀವು ಯಾಕೆ ಅದಕ್ಕೆ ಕೊರೆ ಯಾಕೆ ಆ ಸಮುದಾಯಕ್ಕೆ ತೊಂದರೆ ಅನ್ನುವಂಥದ್ದು ನನಗಂತೂ ಅರ್ಥ ಆಗಂಗಿಲ್ಲ ಇದನ್ನ ಯಾರೂ ತಿಳ್ಕೊಳ್ಳಾಕುತ್ತಾ ಇರಲ್ಲ ನೇಕಾರ ಸಮಸ್ಯೆಗಳನ್ನು ದಯಮಾಡಿ ಸರ್ಕಾರ ಇದ್ರ ಬಗ್ಗೆ ಸಿಗ್ ತೀಕ್ಷ್ಣವಾಗಿ ಆಲೋಚನೆ ಮಾಡಿ ನೀವು ಪರಿಣಿತರನ್ನು ಕರೆಸಿ ಚರ್ಚೆ ಮಾಡಿ ನಿಮಗೆ ನ್ಯಾಯುತವಾಗಿ ಆಗಿದ್ರ ಆ ನೇಕಾರರ ಏನು ಸಾಲಗಳದಾವ ಅವ್ರ ಬೇಡಿಕೆಗಳೇನಿದಾವೆ ಅದನ್ನು ಸಂಪೂರ್ಣವಾಗಿ ಅವರಿಗೆ ಕೊಡುವಂಥ ಕೆಲಸ ಆಗಬೇಕು ಅದೇನೂ ಭಾಳ ಆಗೋದಿಲ್ಲ ರೀ ಕೇವಲ ನೂರು ಕೋಟಿ ಒಳಗೆ ನೇಕಾರ ಬಜೆಟ್ ಮುಗಿತೈತಿ ಸಾಲ ಮನ್ನಾ ಇಡಬಹುದು ಬಡ್ಡಿ ಮನ್ನಾ ಇರಬಹುದು ರಿಯಾಯಿತಿ ಬಡ್ಡಿ ಇರಬಹುದು ಎಲ್ಲರೂ ಸೇರಿ ನೂರು ಕೋಟಿ ಆಗ್ತದೆ ಮಾನ್ಯ ಅಧ್ಯಕ್ಷ ಎಲ್ಲ ಸೇರಿ ವಿದ್ಯುತ್ ಸಬ್ಸಿಡಿ ಇಡ್ಕೊಂಡು ವಿದ್ಯುತ್ ಸಬ್ಸಿಡಿನೂ ಮಾನ್ಯ ಅವ್ರಿಗೆ ಕೊಡವರಾಗಿದ್ರು ವಿದ್ಯುತ್ ಸಬ್ಸಿಡಿ ಮಾನ್ಯ ನಮ್ಮ ಇಂಧನ ಸಚಿವರು ಎಂಬತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಬಾಕಿ ಎರಡು ಮೂರು ವರ್ಷದ ಬಿಲ್ ಬಿಡುಗಡೆ ಮಾಡಿ ಈಗೇನೋ ಮತ್ತ ಪ್ರಾರಂಭ ಆಗ್ಯಾವ ಈ ರೀತಿ ನೇಕಾರ್ನ ಟಾರ್ಗೆಟ್ ಮಾಡಿ ಯಾಕೆ ಯಾಕೆ ವರ್ತನೆ ಮಾಡ್ತಾರೋ ಅಧಿಕಾರಿಗಳು ಗೊತ್ತಿಲ್ಲ ಸರ್ಕಾರ ದೇವರವರು ಕೊಟ್ಟರು ಪೂಜಾರಿ ಕೊಡಂಗಿಲ್ಲ ಅಲ್ಲಿ ಧಾರಾಳವಾಗಿ ಸರ್ಕಾರ ನೇಕಾರ್ ಬಗ್ಗೆ ಕಳಕಳಿ ಹೊಂದ್ಯದ ಅವ್ರ ಮೇಲೆ ಪ್ರೀತಿ ಅದ ಅನೇಕ ಯೋಜನೆಗಳನ್ನ ತಂದು ಜಾರಿ ಮಾಡ್ಯಾರ ಆದ್ರೆ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಅದಕ್ಕೆ ಕೊಕ್ಕೆ ಹಾಕ್ತಾರ ಅದನ್ನ ಬಿಡುಗಡೆ ಮಾಡಂಗಿಲ್ಲ ಅವ್ರನ್ನ ಸತಾಯಿಸ್ತಾರ ಅದನ್ನ ಅಂತ ಒಂದು ಆಗ್ರಹವನ್ನ ಈ ಸಂದರ್ಭದಲ್ಲಿ ನೇಕಾರರು ಈ ರಾಜ್ಯದ ಪ್ರಜೆಗಳಿರೋದ್ರಿಂದ ಅವ್ರಿಗೂ ಸಹಿತ ಅನುಕೂಲ ಮಾಡಿ ಕೊಡಬೇಕನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಸಹಕಾರಿ ಸಚಿವರು ಇಲ್ಲಿ ಮುಕ್ತಾಯ ಮಾಡ್ರಿಗೊಂಡ್ರು ಮಾತಾಡ್ಬೇಕು ಹತ್ತಿ ಊರಿಗೆ ಒಂದ್ ಮನೆ ಸಹಕಾರಿ ಸಚಿವರು ಇಲ್ಲಿ ಮನೆ ಒಂದು ಕಾನೂನು ತಂದಾರ ಅವ್ರು ಅವ್ರು ಹಿಂದಿನ ಅವರು ಹೆಂಗ ಬೇಕಂಗೆ ಪಿಕೆ ಪೇಸ್ ಮಾಡೋ ನಮ್ಮ ಸರ್ಕಾರ ಬಂದ ಬಳಕ ಇಲ್ಲ ಪಂಚಾಯತ್ಗೆ ಒಂದು ಸೊಸೈಟಿ ಇರಬೇಕು ಅನ್ನುವಂಥ ಕಾನೂನು ತಂದರೆ ದಯಮಾಡಿ ಅದನ್ನು ತೆರವುಗೊಳಿಸ್ ಆಗಲಿ ಸಂಘಗಳು ಎಲ್ಲರೂ ರೈತರ ಪರವಾಗಿ ಕೆಲಸ ಮಾಡವ್ರಲ್ಲ ಅಲ್ಲಿ ಸರ್ಕಾರಕ್ಕೆ ಏನು ತೊಂದರೆ ಯಾಕದ ಇನ್ನೊಂದು ಸಂಘ ಹೊಸದು ಹುಟ್ಟಲಿ ಅವರು ಸ್ಪರ್ಧಾತ್ಮಕವಾಗಿ ರೈತರಿಗೆ ಸಾಲ ಕೊಡಲಿ ಆ ಕಾರಣಕ್ಕಾಗಿ ಆ ಕಂಡೀಷನ್ ಕಿತ್ತು ಹಾಕಬೇಕು ಅನ್ನುವಂಥ ಆಗ್ರಹವನ್ನು ಮಾನ್ಯ ಸಚಿವರಲ್ಲಿ ನಾನು ಮಾಡಿ ಬಯಸ್ತೇನೆ